ಶರಣಾರ್ಥಿ ನಾನು ಬಸವರಾಜು ಒಂದು ಕಡೆ ಜಾತ್ಯತೀತ ಜನತಾದಳ ಮತ್ತೊಂದು ಕಡೆ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಮತ್ತು ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಲಿಕ್ಕೆ ಮೈತ್ರಿ ಮಾಡಿಕೊಂಡಿವೆ ಮಗದೊಂದು ಕಡೆ ಜಾತ್ಯತೀತ ಜನತಾದಳದಲ್ಲಿದ್ದ ಬಹುಪಾಲು ನಾಯಕರು ಹೊಸ ಲೆಕ್ಕಾಚಾರವನ್ನು ಶುರುವಿಟ್ಕೊಂಡಿದ್ದಾರೆ ಕಾರಣ ಎಷ್ಟೇ ಕೆ ಪಿ ಸಿ ಸಿ ಅಧ್ಯಕ್ಷ ಮತ್ತು ಹಾಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೈಟ್ ಪಾಲಿಟಿಕ್ಸ್ ರಾತ್ರಿಯ ರಾಜಕಾರಣದ ರಣತಂತ್ರಕ್ಕೆ ಜೆ ಡಿ ಎಸ್ ಈಗ ಶಾಕ್ ಆಗಿದೆ ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆ ಜೆ ಡಿ ಎಸ್ನಲ್ಲಿ ಸಾಮೂಹಿಕ ರಾಜೀನಾಮೆಯ ಅಧ್ಯಾಯಗಳು ಶುರುವಾಗ್ತಾವೆ ಅನ್ನುವಂತಹ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ರಣತಂತ್ರವನ್ನು ರೂಪಿಸಿದ್ದಾರೆ ಜಾತ್ಯತೀತ ಜನತಾದಳದ ಪಾಳೆಯದಿಂದಲೇ ಮಾಸ್ಟರ್ ಸ್ಟ್ರೋಕ್ ಶುರುವಾಗುತ್ತೆ ಒಳಗಿರೋ ಒಂದೊಂದೇ ಇಟಿಗೆ ಕಳಚಿ ಬೀಳುತ್ತೆ ಇಡೀ ಪಕ್ಷ ಛಿದ್ರವಾಗುತ್ತೆ ಅನ್ನುವಂತಹ ಚರ್ಚೆ ನಡೀತಿದೆ ಹತ್ತೊಂಬತ್ತು ಹಾಲಿ ಶಾಸಕರ ಪೈಕಿ ಹನ್ನೆರಡು ಶಾಸಕರನ್ನೇ ಕಾಂಗ್ರೆಸ್ ಸೆಳೀತಿದೆ ಬದಲಾಗಿ ಅವರಾಗೆ ಬರ್ತಿದ್ದಾರೆ ನಾವು ಜಾತ್ಯಾತೀತ ತತ್ವವನ್ನು ನೆಚ್ಚಿಕೊಂಡು ಜೆ ಡಿ ಎಸ್ ಜೊತೆಯಲ್ಲಿದ್ವಿ ಅವರೀಗ ಅದನ್ನು ಮೀರಿ ಕೋಮುವಾದಿ ಬಿ ಜೆ ಪಿಯನ್ನು ಬೆಂಬಲಿಸ್ತಿದ್ದಾರೆ ಆ ಕಾರಣಕ್ಕೋಸ್ಕರ ನಾವಲ್ಲಿರೋದಿಲ್ಲ ಹಾಲಿ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಕೂಡ ಈಗ ಕಾಂಗ್ರೆಸ್ ಪರವಾಗಿ ಮಾತಾಡ್ತಿದ್ದಾರೆ ನೋಡಿ ಒಂದು ಚರ್ಚೆ ನಡೀತಿದೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಿ ಎಂ ಇಬ್ರಾಹಿಂ ಅವರೇ ಒಂದಷ್ಟು ಶಾಸಕರನ್ನು ಕರ್ಕೊಂಡು ಕಾಂಗ್ರೆಸ್ ಸೇರ್ತಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸೋದು ಈಸಿ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಪ್ಲಿ ಅನ್ನುವಂಥದ್ದು ಸಿ ಎಂ ಇಬ್ರಾಹಿಂ ಅವರ ಲೆಕ್ಕಾಚಾರ ತೀರಾ ಈಗ ಯಾರೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗುವಂತಹ ವಾತಾವರಣ ಸೃಷ್ಟಿಸಿದ್ರು ಅಂತಹ ಮೈಸೂರಿನ ಅತ್ಯಂತ ಪ್ರಭಾವಿ ಜೆ ಡಿ ಎಸ್ ಶಾಸಕರುಗಳೇ ಕೊನೆಯಲ್ಲಿ ಜೆ ಡಿ ಎಸ್ಗೆ ಕೈ ಕೊಟ್ಟು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥದ್ದು ದಳಪತಿಗಳಿಗೆ ಅರಗಿಸಿಕೊಳ್ಳೋಕು ಆಗದಷ್ಟು ಕಷ್ಟವಾಗುವಂತಹ ಸಂಗತಿ ಆಗಿದೆ ಅಲ್ಲಿಗೆ ಹತ್ತೊಂಬತ್ತು ಶಾಸಕರು ಇಟ್ಕೊಂಡು ಆ ಕಡೆ ಅರವತ್ತಾರು ಶಾಸಕರು ಇರುವಂತಹ ಬಿ ಜೆ ಪಿಯನ್ನು ಬೆಂಬಲಿಸ್ತೀವಿ ಅವ್ರ ಜೊತೇಲಿರ್ತೀವಿ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ನಾವು ಕೂಡ ನಾಲ್ಕೈದು ಸ್ಥಾನ ಗೆಲ್ತೀವಿ ಅನ್ನೋ ಕನಸು ಕಂಡಿರುವಂತಹ ಜೆ ಡಿ ಎಸ್ ನಾಯಕರಿಗೆ ವರಿಷ್ಠರಿಗೆ ಅವರದ್ದೇ ಪಕ್ಷದೊಳಗೆ ಈಗಾಗಲೇ ಕರಮ್ಮ ಮಾತಾಡ್ತಿದ್ದಾರೆ ಕುಂದಕ್ಕೂರವರು ಮಾತಾಡ್ತಿದ್ದಾರೆ ಹಳೆ ಮೈಸೂರು ಭಾಗದ ಬಹುಪಾಲು ಜೆ ಡಿ ಎಸ್ ಹಾಲಿ ಶಾಸಕರಿಗೆ ಬಿ ಜೆ ಪಿ ಜೊತೇಲಿ ಹೋಗೋದು ಇಷ್ಟ ಇಲ್ಲ ಇದರ ಮಧ್ಯೆಯೇ ಡಿ ಕೆ ಶಿವಕುಮಾರ್ ಅವರ ಈ ಆಪರೇಷನ್ ಏನು ಬೇಕಾದರೂ ಮಾಡುತ್ತೆ ಜೆ ಡಿ ಎಸ್ ಏನಾದರೂ ಆಗುತ್ತೆ ಅಲ್ಲಿನ ವಾತಾವರಣ ಅಲ್ಲೂ ಯಾಕಂದರೆ ಮಾಸ್ಟರ್ ಸ್ಟ್ರೋಕ್ ಹೇಗಾಗುತ್ತೆ ಅಂದರೆ ತಮ್ಮ ಜೊತೇಲಿರುವಂತಹ ಎಲ್ಲವನ್ನು ಒಪ್ಕೊಂಡು ಇದುವರೆಗೂ ನಗ್ತಿರುವಂತಹ ಶಾಸಕರೇನೇ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಆ ಕಾರಣಕ್ಕೋಸ್ಕರನೇ ಯಾವ ವಿಚಾರನೂ ಕೂಡ ಬಾಯ್ಬಿಡೋಕೆ ಹೋಗಬೇಡಿ ಇಪ್ಪತ್ತು ದಿನಗಳ ಒಳಗಾಗಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಜೆ ಡಿ ಎಸ್ ಜಾತ್ಯತೀತ ತತ್ವವನ್ನು ಪ್ರತಿಪಾದಿಸೋಕ್ಕೋಸ್ಕರನಾದ್ರೂ ಅಲ್ಲಿನ ಶಾಸಕರನ್ನು ಉಳಿಸ್ಕೊಳ್ಬೇಕು ಅಂದರೆ ಮೈತ್ರಿ ಮಾಡ್ಕೋಬಾರದು ಮಾಡಿಕೊಂಡಿರುವಂತಹ ಮೈತ್ರಿ ಎಂತಹ ಸಂದೇಶವನ್ನು ರವಾನಿಸ್ತಿದೆ ಸಿ ಎಂ ಇಬ್ರಾಹಿಂ ಅವರು ಸೇರಿ ಬಹುಪಾಲು ಜಾತ್ಯಾತೀತ ತತ್ವವನ್ನು ಪ್ರತಿಪಾದಿಸುವಂಥವರು ಅದಕ್ಕೆ ಗೌರವ ಕೊಡುವಂಥವರು ಕಾಂಗ್ರೆಸ್ ಸೇರುವಂತಹ ವಾತಾವರಣದ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈ ಖಾನ್